ಇಂತವರು ಸಿಟಿಯಿಂದ ಬಂದವನು ಕಾರು ಕೊಡು ಬೆಲೆನ ಹಳ್ಳಿಲಿ ಹೊಲಗಳು ಬೆವರು ಕೊಟ್ಟಿದೆ ಇವತ್ತು ನಮಗೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ಇವರ ಅನ್ನಾರ ಇವತ್ತು ನಮಗೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ಕಾರ್ ಇತ್ತು ಒಂದು ಏ ನಟ ಬೆಂಗಳೂರಿಗೆ ಹೋಯ್ತು ನೀ ಬಂದಿಯೇನೋ ಅಂತ ಏನು ಹೇಳಿಲ್ಲ ಕೇಳಿಲ್ಲ ಅಣ್ಣ 5 ನಿಮಿಷ ಇರು ಅಂದ್ಬಿಟ್ಟು ಸೀದಾ ಮನೆಗೆ ಹೋಗಿ ಬಟ್ಟೆಗೆ ಬ್ಯಾಗ್ ಎಲ್ಲ ತುಂಬಿಕೊಂಡು ನ್ಯಾಟಕಂದು ಬಂದೇ ಬಿಟ್ಟೆ ಬರೋದಕ್ಕೆ ಅವನು ಮಕ್ಕ ಮಕ್ಕ ನೋಡ್ತಾವನೆ ಸುಮ್ಮನೆ ಇರು ಬಂದೇ ಬಿಟ್ಟನಲ್ಲ ಇವನು ಒಂದು ಶಾರ್ಟ್ ಫಿಲಂ ಒಂದು ಶಾರ್ಟ್ ಫಿಲಂ ನೀಟ್ ಆಗಿ ನೋಡಿ ಶಾರ್ಟ್ ಫಿಲಂ ಅಂತ ಶಾರ್ಟ್ ಫಿಲಂ ಅಂತಾನೂ ಹೇಳಕ್ಕೆ ಬರೋದಿಲ್ಲ ಅವನಿಗೆ ಚಪ್ಲಿ ಕಳ್ಕೊಂಡು ಸುಮ್ಮನೆ ಫೋನ್ ಮಾಡ್ದ ನಟ ನನ್ನ ಚಪ್ಲಿ ಕಳ್ಸೋಬಿಟ್ಟದೆ ನನ್ನ ಫೇಸ್‌ಬುಕ್ ಲೈವ್ ಐತಿನಿ ಈಗ ಜೇನರ್ ಆಗ್ಲಿ ಅಂತ ಮಾತಾಡ್ತಾ 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 ಅನ್ನಿಸ್ಬಿಡ್ತು ಚೆನ್ನಾಗೈತಲ್ಲ ಗುರು ಇದು ಕಾಮಿಡಿಯಾಗೂ ಇರ್ತದೆ ಇದು ಕಂಟೆಂಟ್ ಮಾಡ್ದಾಗ ಇರ್ತದೆ ಅಂದ್ಬಿಟ್ಟು ಅದನ್ನ ಡೆವಲಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದೆ ಅವನು ಮಾಡಲ್ಲ ಅಂತ ಸೋ ಏನಮ್ಮ ಏನು ಕೈ ಕೊಡ್ಬಿಟ್ನಲ್ಲ ದುಡ್ಡು ಬಿಕ್ತು ನನಗೆ ಎಡಿಟಿಂಗ್ ಕ್ಯಾಶ್ ಇಲ್ಲ ಲೈಟಿಂಗ್ ಕ್ಯಾಶ್ ಇಲ್ಲ ಕ್ಯಾಮೆರಾ ವರ್ಕ್ ಅಷ್ಟೊಂದಿಲ್ಲ ಮ್ಯೂಸಿಕ್ ಅಷ್ಟೊಂದಿಲ್ಲ ಡಿಎ ಇಲ್ಲ ಏನಂದ್ರೆ ಏನಿಲ್ಲ ನನ್ನ ಬಜೆಟ್ ಅಲ್ಲಿ ಮುಗಿದೋಯ್ತು ಈಗ ನಾನೇ ಅನ್ಕತ್ತಿದೆ ಲಾಜಿಕ್ ಇಲ್ಲಾಜಿಕಲ್ ಲಾಜಿಕಲ್ ಪಾಯಿಂಟ್ ಗಳು ಅನ್ಕತ್ತಿದೆ ಹೆಂಗೆ ಅಂದ್ರೆ ಕಾಲೇಜ್ ಅಲ್ಲಿ ಕಾಲೇಜ್ ಗೆ ಹೋಗ್ತಿರ್ನಿಲ್ಲ ಅಷ್ಟು ಕಷ್ಟಲ್ಲೇ ಐಡಿ ಏನು ಗೊತ್ತಿರಲ್ಲ ನನಗೆ ಆ ಎಕ್ಸ್ ಇದೆ ಇದು ಮಾಡು ಪ್ರಾಕ್ಟಿಕಲ್ ಮಾಡು ಅಂತ ಬಿಡುರು ಅದು ಏನು ಎಲ್ಲಿ ಯಾವ ವೈರ ಎಲ್ಲಿ ತುರುಕಬೇಕು ಎಲೆಕ್ಟ್ರಿಷಿಯನ್ ಮಾಡ್ದು ನಾನು ಏನ್ ಮಾಡಬೇಕು ಅಂತಾನೆ ಗೊತ್ತಿರ್ನಿಲ್ಲ ಅಷ್ಟೇನ ಕಾಲೇಜ್ ಹೋಗಿದ್ರ ಅವಾಗ ಮೇಷ್ಟ್ರು ಗಿಷ್ಟ್ ಏನಾರ ಬೋಯಿರಲ್ಲ ನಾನು ಒಂದಲ್ಲ ಒಂದು ದಿನ ಡೈರೆಕ್ಟರ್ ಆಗ್ಬಿಟ್ಟು ಬರ್ತೀನಿ ಇದೇ ಕಾಲೇಜಿಗೆ ನನ್ನ ಇನ್ವೈಟ್ ಮಾಡ್ತಾರೆ ಗೆಸ್ಟ್ ಆಗಿ ಗೆಸ್ಟ್ ಆಗಿ ಇಲ್ಲೇ ಅಂದ್ರೆ ನನ್ನ ಮನಸಲ್ಲಿ ನಮ್ಮ ಫ್ರೆಂಡ್ಸ್ ನಾವು ಇವರು ನಮ್ಮ ಮೇಷ್ಟ್ರುಗಳು ಎಲ್ಲ ನೋಡ್ತಾರೆ ಇವತ್ತು ಹಿಂಗಾಣ ಅಂತ ನನ್ನ ಹೊಗಳ್ತಾ ಇರ್ತಾರೆ ನನಗೆ ಗೊತ್ತಿರಲಿಲ್ಲ ಅವಾಗ ನಾನು ಅದಾಗುವಷ್ಟೊತ್ತಿಗೆ ಕಾಲೇಜ್ ಮುಗಿದು ಈ ಹುಡುಗರು ಇರೋದಿಲ್ಲ ಮೇಷ್ಟ್ರುಗಳು ರಿಟೈರ್ಡ್ ಆಗಿರ್ತಾರೋ ಇಲ್ಲ ಇವ್ರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿರ್ತಾರೋ ಅದು ಮನಸ್ಸಲ್ಲಿ ಇರಲಿಲ್ಲ ಒಟ್ಟ ನಾನು ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ ಕನಸು ನಾನು ಹಿಂಗೆ ಆಗೋದ್ರೆ ಹೆಂಗಿರ್ತದೆ ಕಾರಲ್ಲಿ ಬಂದು ಕಾಲೇಜ್ ಮುಂದೆ ಇಳಿದ್ರೆ ಹೆಂಗಿರ್ತದೆ ಯಾರೋ ಬಂದು ಡೋರ್ ತೆಗೆದ್ಬಿಟ್ರೆ ಡೋರ್ ತೆಗೆದ್ರೆ ಹೆಂಗಿರ್ತದೆ ಅಂತ ಅವ್ರು ಅವ್ರ ಕೆಲಸದ ಮೇಲೆ ಹೋಗಿರ್ತಾರೆ ಕಾಲೇಜ್ ಮುಗ್ದೋಗಿರ್ತದೆ ನನಗೆ ಮುಗ್ದಾಗಲೂ ಅವರು ಕಾಲೇಜ್ ಮುಗೀತದೆ ಅವರು ಕಾಲೇಜ್ ಮುಂದೆ ಅವನು ಕೆಲಸದ ಮೇಲೆ ಅವರು ಹೋಯ್ತಾರೆ ಇದು ಇಡೀ ಇದೇ ಚೇಂಜ್ ಆಗ್ಬಿಟ್ಟಿರೋದು ಅಂತ ಮನಸ್ಸಲ್ಲಿ ಇರೋಲ್ಲ ಒಟ್ಟು ಹಿಂಗಾಗಿದ್ರೆ ಹೆಂಗಿರ್ತದೆ ಅಂತ ಅದೇ ಕನ್ಸಲ್ವಾ ಅಂದರೆ ಅದಾಯಿತು ಅದಾದ್ಮೇಲೆ ನಮ್ಮೂರಲ್ಲಿ ಅದೇ ಹೇಳಿದ್ನಲ್ಲ ನಮ್ಮೂರಲ್ಲಿ ಯಾರೋ ಶೂಟಿಂಗ್ ಅವ್ರು ಕೆಲಸ ಮಾಡ್ತಿದ್ರು ನಮ್ಮೂರಲ್ಲಿ ಹಿಂಗೆ ಕೇಳುವೆ ಬಂದು ಬಂದಂಗಿಲ್ಲ ಅಣ್ಣ ಹೆಂಗಣ ನಾನು ಬಂದ್ಬಿಡೋಣ ಶೂಟಿಂಗ್ ಹೇ ಬ್ಯಾಡ ಹಾಕೋಣ ಎಲ್ಲ ಶೂಟಿಂಗ್ ಅವರು ಈಗ ನೀವು 99% ನೋಡಿ ಆ ಪ್ರೊಫೆಷನಲ್ ಇರ್ತಾರಲ್ಲ ಅವ್ರನ್ನ ಹೋಗಿ ಕೇಳಿದ್ರೆ ಏ ಈ ಪಿಳ್ಳೆಲ್ಲ ಬ್ಯಾಡ ಅನ್ನೋದಕ್ಕೆ ಅಷ್ಟ ಸುಮ್ಮನೆ ಇನ್ನೊಂದು ಮಾಡೋ ಅಂತಾರೆ ಅದು ಎಲ್ಲಿ ನನಗೆ ಫಸ್ಟ್ ಅನುಭವ ಆಗಿದೆ ಅಂದ್ರೆ ಕಾಲೇಜಿಗೆ ಸೇರ್ಕೋಬೇಕಾದ್ರೆ ಒಬ್ಬ ಈ ಸೈನ್ಸ್ ತಗೊಂಡಿರೋ ನೋಡ್ಕೊಳ್ರಿ ಮುಖ ಸೈನ್ಸ್ ಎಲ್ಲ ಕಷ್ಟ ಆರಾಮಾಗಿ ಡಿಪ್ಲೊಮಾ ತಗೋಬೋದು ಒಂದು 3 ವರ್ಷ ಕಷ್ಟಪಟ್ರೆ ಎಲ್ಲರೂ ಕೆಲಸ ಡಿಪ್ಲೊಮಾದವನು ಕೇಳಿದ್ರೆ ಮಗ ಡಿಪ್ಲೊಮಾಗೆ ಏನು ವ್ಯಾಲ್ಯೂ ಇಲ್ಲ ಕಣೋ ಇವಾಗ ಇಂಗ್ಲೀಷ್ ಎಲ್ಲ ಸಖತ್ ಕಷ್ಟ ತಲೆನೋವು ಇನ್ನು ಕಾಮರ್ಸ್ ತಗೊಬಿಡು ಬೆಸ್ಟು ಅಂತ ಕಾಮರ್ಸ್ ಅನ್ನೋ ಕೇಳಿದ್ರೆ ಏ ಕಾಮರ್ಸ್ಗೆಲ್ಲ ವ್ಯಾಲ್ಯೂ ಇಲ್ಲ ಮಗ ತುಂಬ ಜನ ಮಾಡ್ತಾ ಇರ್ತಾರೆ ನೀನು ಸೈನ್ಸೇ ತಗೊಬಿಡು ಅಂತ ಇದೆಲ್ಲ ಅನುಭವ ಆಗಿ ಓ ಇವೆಲ್ಲ ನಾವು ಡಿಸಿಷನ್ ತಗೋಬೇಕು ಫಸ್ಟ್ ಯೋಚನೆ ಮಾಡಿ ಬೇರೆ ಯಾರು ಕೇಳಿದ್ರು ಕೆಲಸನೂ ಅಷ್ಟೇ ಅಣ್ಣ ಹೆಂಗ ನಾ ಶೂಟಿಂಗ್ ಕೆಲಸಕ್ಕೆ ಬರಲ್ಲ ಏ ಬ್ಯಾಡ ಮಗ ಇದೆಲ್ಲ ಕಷ್ಟಕರ ನೀನು ಇಲ್ಲೇ ಎಲ್ಲ ಕಷ್ಟಕರ ನಾವೇ ಸ್ಟ್ರಗಲ್ ಪಡ್ತಾನಿ ನೀವೆಲ್ಲ ಬಂದು ಏನು ಮಾಡೋರಿ ಅಲ್ಲಿಗೆ ಅಂತ ಹೇಳಿದ್ರು ಸರಿ ಆಯ್ತು ಏನಪ್ಪ ಮಾಡೋದೀಗ ಅಂತ ಕೇಳಿದಾಗ ನಮ್ಮ ದೊಡ್ಡಪ್ಪನ ಮಗ ಇದ್ದ ನಮ್ಮ ದೊಡ್ಡಪ್ಪನ ಮಗ ಆಗಬೇಕು ಅವ್ನು ಬೆಂಗಳೂರಿಗೆ ಬರ್ತಾಯಿದ್ದ ಬೆಂಗಳೂರಿಗೆ ಬತ್ತಾ ಇರ್ಬೇಕಾದ್ರೆ ನೈಟ್ ಹೋಗುತ್ತು ಹೊಲ್ದ ಹತ್ರ ತಮ್ಮಟೆ ನೆಟ್ಟಿದ್ದು ಇನ್ನೂ ನೆನಪದನ್ನ ನೀರು ಹಾಯಿಸ್ಬಿಟ್ಟು ಬತ್ತಾ ಇದೆ ರಾತ್ರಿ 7 ಗಂಟೆ ರಾತ್ರಿ ಬತ್ತಾ ಇರ್ಬೇಕಾದ್ರೆ ಈ ಹೋಯ್ತಾ ಇದೆ ಕಾರ್ ಇತ್ತು ಅವನು ಏ ನಟ ಬೆಂಗಳೂರಿಗೆ ಹೋಯ್ತು ನೀ ಬಂದಿಯೇನೋ ಅಂತ ಏನು ಹೇಳಿಲ್ಲ ಕೇಳಿಲ್ಲ ಅಣ್ಣ 5 ನಿಮಿಷ ಇರು ಅಂದ್ಬಿಟ್ಟು ಸೀದಾ ಮನೆಗೆ ಹೋಗಿ ಬಟ್ಟೆಗೆ ಬ್ಯಾಗ್ ಎಲ್ಲ ತುಂಬಿಕೊಂಡು ನ್ಯಾಟಕಂದು ಬಂದೇ ಬಿಟ್ಟೆ ಬರೋದಕ್ಕೆ ಅವನು ಮಕ್ಕ ಮಕ್ಕ ನೋಡ್ತಾವನೆ ಸುಮ್ಮನೆ ಇರು ಬಂದೇ ಬಿಟ್ಟನಲ್ಲ ಇವನು ಅವನು ಹೇಳಿಲ್ಲ ಕೇಳಿಲ್ಲ ತಕವಾಗಿ ಗಾಡಿ ಒಳಗೆ ಇಟ್ಬಿಟ್ಟು ಹತ್ತೋಗ್ಬಿಟ್ಟೆ ಕಾರ್ನ ಅವ್ನು ಶಾಕ್ ಅವನು ಸಾಕು ಕರ್ಕೊಂಡು ಬಂದೇ ಬಿಟ್ಟ ಕರ್ಕ ಬಂದ್ಬಿಟ್ಟೆ ಬೆಂಗಳೂರಿಗೆ ರಾತ್ರಿ ಶೂಟಿಂಗ್ ಕೆಲಸ ಯಾಕಂದ್ರೆ ಈ ನಮ್ಮೂರಲ್ಲಿ ಶೂಟಿಂಗ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವ್ರವ್ರು ಫ್ರೆಂಡು ಇವ್ನು ಹಿಡಿದ್ರೆ ಹೆಂಗೋ ಆಯ್ತದೆ ಅಂತ ಅದಾದ್ಮೇಲೆ ಬೆಂಗಳೂರಿಗೆ ಬಂದೆ ಯಾವ ವರ್ಷ ಯಾವ ವರ್ಷ ಅದೇ 2016-17 ಆ ಟೈಮಲ್ಲಿ 16 ಏನ್ಕೊಂಡು 16 ಎಂಡಿಂಗು ನಿಮ್ಮ ಶೂಟಿಂಗ್ ನಡೆದಿಲ್ಲ ಈಗ ಹೊಸದು ರಿಯಾಲಿಟಿ ಶೋ ಔಟ್ಡೋರ್ ಇರ್ತದೆಲ್ಲ ಆಲ್ಮೋಸ್ಟ್ ಓಕೆ ಸೆಟ್ ಅಲ್ಲ ಪ್ಯಾಟ ಹುಡುಗಿ ಅಲ್ಲಿ ಪೋ ಆ ಥರ ಓ ಆ ಥರ ಓ ಇದು ಆ ಕೆಸರಲ್ಲಿ ಜಾರ ಈ ಹೋಗೋದು ಅದು ಟಾಸ್ಕ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೋಡ್ಬೇಕು ಏನೇನು ಮಾಡಿಸ್ತಾರೆ ಅಂತ ಓಕೆ ಸರಿನಾ ಹ್ಞೂ 2016 ಹತ್ಬಿಟ್ರಿ ಕಾರ್ ಒಂದು ಅದು ಹತ್ಬಿಟ್ಟೆ ನೀವು ಓಮ್ ಸಿನಿಮಾ ಸತ್ಯ ಥರ ಅವ್ರು ಹೇಳ್ತಿರಲ್ಲ ಅವತ್ತು ಅವ್ನು ಹತ್ತಿದ ಕಾರ್ ಇನ್ನೂ ಹೇಳಿದಿಲ್ಲ ಅಂತ ಎಲ್ಲ ಹೇಳ್ತಾರೆ ಹಂಗೆ ನೀವು ಇಲ್ಲ ಇಳಿದ್ಬಿಟ್ಟೆ ಇಳಿದ್ಬಿಟ್ಟೆ ಕಾರಲ್ಲಿ ಇಲ್ಲೂ ಹತ್ತಿರಲ್ಲ ಅಲ್ಲ ಕಾರೇ ತಗಲಿಲ್ಲ ಇಲ್ಲೂ ತಗೋಬೇಕು ಯಾವ್ದೇ ಯಾವಾಗ ಟೈಮ್ ಕೂಡ ಬರ್ತದ ಗೊತ್ತಿಲ್ಲ ಓಕೆ ಸರಿ ಅದಾದ್ಮೇಲೆ ಬಂದ್ಬಿಟ್ಟೆ ಕೇಳ ಬಂದಾದ್ಮೇಲೆ ಹುಮ್ಮಸ್ಸು ಉತ್ಸಾಹದಲ್ಲಿ ಬಂದ್ಬಿಟ್ಟ ಮನೇಲೆಲ್ಲ ಕೇಳಿದ್ರು ಮನೇಲಿ ಬ್ಯಾಡ ಅಂತ ಅಪ್ಪ ಎಲ್ಲೋಯ್ತಾ ಇದೀನಿ ನೀನು
ಹೇಳ್ದ ಕೇಳ್ದೇನೆ ಅಂತ ನಾನು ಶೂಟಿಂಗ್ ಕ್ಯಾಸ್ಟ್ ಹೋಗಿ ಸೇರ್ಕತೀನಿ. ಓ ಹಂಗೆ ನಿಮ್ ಏನೇ ಮಾಡಿದ್ರು ರಂಗನಾಥ್ ಅಂತಾರೆ, ಯಾರೇನೇ ಮಾಡ್ರು ನಾನು ತಡಿಯಕ್ಕಾಗಲ್ಲ ಅಂದ್ಬಿಟ್ಟು ಬಲ್ದೇ ಬಿಟ್ಟೆ. ಅಯ್ಯೋ ಸರಿ, ಅವ್ರು ಬೇಡ ಅಂದ್ರು. ಇನ್ನೇನ್ ಮಾಡಿದ್ರು ಅವ್ರು ಇನ್ನೇನ್ ಮಾಡ್ರು ವೈತನ್ನ ಹಿಡಿದ್ ಕಟ್ಟಾಕಾಗದ ಇನ್ನೇನ್ ಎಳ ಮಗ ಕಟ್ಟಾಕೋಕೆ. ಸರ್ ನೀ ನಾನೇ ಬರೋ ಹೋಗಪ್ಪ ಅದ್ ಏನ್ ಮಾಡಿಯ ಮಾಡು ಅಂದ್ಬಿಟ್ಟು ಕಳಿಸ್ಬಿಟ್ರು. ಇಲ್ಲಿಗೆ ಬಂದಾದ್ಮೇಲೆ ಸ್ಟಾರ್ಟ್ ಆಯ್ತು ಒಂದೊಂದು ಎಲ್ಲಾರ ಶೂಟಿಂಗ್. ನನಗೆ ಬೇಕಾಗಿದ್ದು ಒಂದೇ, ಅಲ್ಲಿ ಪಟಾಕಿ ಶೂಟಿಂಗ್ ನಡೀತಾ ಇತ್ತು. ಮಿನರೋ ಮಿಲಲ್ಲಿ ಕಾರಣ ಪಟಾಕಿ ಪಟಾಕಿ ಅಂತ ಒಂದು ಸಿನಿಮಾ ಆ ಟೈಮಲ್ಲಿ ಸಾಂಗ್ ಶೂಟಿಂಗ್. ನಮ್ಮೂರವ್ರು ಶೂಟಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಂದಲ್ಲ, ಒಂದ್ಸತಿ ಫೋನ್ ಬತ್ತು ಅವ್ರದ್ದು, ಮಗೇ ಶೂಟಿಂಗ್ ನಡೀತಾ ಇದ್ದ ಬಂದೆ ನೋಡ್ತೀಯ ಬಂದು ಅಂತ. ನಾನು ನನ್ನ ಫ್ರೆಂಡ ಕರ್ಕೊಂಡು ಯಾವ್ದು ವಸ್ತು ಬೆಂಗಳೂರಿಗೆ ಬಂದು ನೀವು ಅಲ್ಲೂ ಬೆಂಗಳೂರಿಗೆ ಬಂದಿಲ್ಲ, ದುಡ್ಡಿಲ್ಲ ಒಂದ್ ರೂಪಾಯಿವೆ. ಅಲ್ಲ ಬೆಂಗಳೂರಿಗೆ ಬಂದಿಲ್ಲ ಅಲ್ಲೂ ನೀವು? ಅದೇ ಬಂದಿದೆ, ಅದೇ ನಮ್ಮ ರಿಲೇಶನ್ ಜೊತೆಲಿ ನಮ್ಮ ಅಪ್ಪ ಅಮ್ಮನ ಜೊತೆಲಿ ಯಾವಾಗಲಾರ ಒಂದಿನ ಮದುವೆ ಇಟ್ಕೊಂಡು ಮುಂದೆ ಹೋಗ್ತಾರ್ತೀವಲ್ಲ ಹಂಗೆ. ಬೆಂಗಳೂರು ಯಾವ ಈಗ ಊರಿಂದ ಯಾವ್ದಾದ್ರು ಬಸ್ ಮಾಡಿರ್ತಾರೆ ಗೊತ್ತ, ಇಲ್ಲಿ ಮದುವೆಗಿದ್ವಿ ಆದ್ರೆ ಆಗ ಬಸ್ಸಲ್ಲಿ ಬಂದು ಊಟ ಮಾಡ್ಕೊಂಡು ಚೌಟ್ರಿಲ್ಲ ಇದ್ದು ಬಸ್ಸಲ್ಲಿ ಹೋಗ್ಬಿಡುದು, ಇಲ್ಲ ರಿಲೇಶನ್ ಮನ್ಗೆ ಯಾರಿಗಾರು ಒಂದಿನ ಎರಡು ದಿನ ಬರೋದು. ಹಿಂಗ್ ಬಂದಿದೆ ಅಂದ್ರೆ ಪರ್ಮನೆಂಟ್ ಆಗಿ ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿ ಬರ್ನಿಲ್ಲ. ಆಮೇಲೆ ಇನ್ನೊಂದು ಬೆಂಗಳೂರಿಗೆ ಒಂದ್ಸತಿ ಮೂರನೇ ಕ್ಲಾಸ್ ಅಲ್ಲಿ ಬಂದಿದಾಗ ಈ ಉಚ್ಚರಾಬಿಟ್ಟು ಓಡಾಡ್ತಾ ಇರ್ತಾರಲ್ಲ, ಭಿಕ್ಷೆ ಬಿಡ್ತಾ ಇರ್ತಾರಲ್ಲ, ಇವ್ರನ್ನೆಲ್ಲ ನೋಡ್ಬಿಟ್ಟು ನಮ್ಮ ಅಪ್ಪನ ಕೈ ಭದ್ರಾಗಿ ಇಡ್ಕೊಬಿಟ್ಟೆ. ಮೋಸ್ಟ್ಲಿ ಇವ್ರು ನನ್ನ ತರ ತಪ್ಪಿಸ್ಕೊಂಡು ಹಿಂಗೆ ಆಗ್ಬಿಟ್ಟಿರ್ದು ಇವ್ರೆಲ್ಲ ಬಿಡಬಾರ್ದು. ಅಯ್ಯೋ ಎಲ್ಲೋದ್ರು ಬಿಡ್ತಾನೆ ಇರಲಿಲ್ಲ. ಅದಾದ್ಮೇಲೆ ಅವ್ರನ್ನೆಲ್ಲ ನೋಡಾದ್ಮೇಲೆ ಅದು ಬೆಂಗಳೂರಲ್ಲಿ ಆ ಥರ ಆಗ್ಬಿಟ್ಟು ಬೆಂಗಳೂರು ಬೆಂಗಳೂರು ಅಂದರೆ ತಪ್ಪಿಸ್ಕೊಬಿಡ್ತೀನಿ ಬೆಂಗಳೂರಿಗೆ ಹೋಗ್ಬಿಟ್ರೆ. ಒಬ್ಬೊಬ್ಬರೇ ಹೋಗಂಗಿಲ್ಲ ಬೆಂಗಳೂರಲ್ಲಿ, ಒಬ್ಬೊಬ್ಬರೇ ಹೋಗಂಗಿಲ್ಲ, ತಪ್ಪಿಸ್ಕೊಬಿಡ್ತೀವಿ ಬೆಂಗಳೂರಿಗೆ ಹೋಗ್ಬಿಟ್ರೆ. ಅಂದ್ರೆ ಅವಾಗಿಂದ ಬೆಂಗಳೂರು ಅಂದ್ರೆ ಒಂದು ಭಯ ಇರೋದು. ಅವಾಗ ಸ್ಕೂಲಲ್ಲಿ ಇನ್ನೊಂದು ಬೇಸಿಗೆ ರಜೆ ಬರೋದಲ್ಲ, ಮಿಡ್ಲ್ ಸ್ಕೂಲ್ ಇದ್ದಾಗ ನಮ್ಮ ಫ್ರೆಂಡ್ಗಳು ಏನು ಮಾಡ್ರು, ಅವ್ರ ಅಪ್ಪ ಅಮ್ಮ ಇಲ್ಲಿ ಬೆಂಗಳೂರು ಇರೋಲ್ಲ, ಬೇಸಿಗೆ ರಜೆಗೆ ಬಂದ್ಬಿಡೋರು. ಅಲ್ಲಿ ಸ್ಟಾರ್ಟ್ ಬೇಸಿಗೆ ರಜೆ ಮುಗಿದು ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿ ಊರಿಗೆ ಬಂದ್ಮೇಲೆ ಅಲ್ಲಿ ಸ್ಟಾರ್ಟ್ ಮಾಡ್ಕೋರು. ಹೇ ಬೆಂಗಳೂರಲ್ಲಿ ಅಲ್ಲಿಗೆ ಹೋಗಿದ್ದೆ ಕಣ ನಾನು, ಇಲ್ಲಿಗೆ ಹೋಗಿದ್ದೆ ಕಣ ಅಂತ. ಹ್ಞೂ ಅಲ್ಲಿಗೆ ಹೋಗಿದ ಹಂಗೆಲ್ಲ ಇದ್ದದ. ಅವಾಗ ಇದು ಮೆಟ್ಲು ಹಿಂಗೆ ಹೋಯ್ತು ಮೇಕೆ ಮಾಲಲ್ಲಿ ಎಲಿವೇಟ್ರು ಆಟೋಮೆಟಿಕ್ ಎಲಿವೇಟ್ರು. ಹಾಂ ಫಸ್ಟ್ ಟೈಮ್ ಎಲಿವೇಟ್ರು ಒಂದು ಮಾಲಕ್ಕೆ ಕರ್ಕೊಬಿಟ್ಟು ಅವನ ನಮ್ಮ ಫ್ರೆಂಡು ಭಯ. ಒಂದು ಅಷ್ಟು ಅನುಭವಗಳು ಬೆಂಗಳೂರಿಗೆ ಬಂದಾಗಲೇ ಆದದ್ದು, ಹೊಸ ಹೊಸ ಅನುಭವಗಳು. ಅದಾದ್ಮೇಲೆ ಬಂದೆ ಸರ್, ಬಂದಾದ್ಮೇಲೆ ಅದೇ ಪಟಾಕಿ ಶೂಟಿಂಗ್ ನಡೀತಿತ್ತು ಅಂತ ಹೇಳಿದ್ನಲ್ಲ, ಮಿನರೋ ಮಿಲ್ಗೆ ಹೋದ್ರಿ? ಮಿನರೋ ಮಿಲ್ಗೆ ಬಿಡ್ತಾ ಇಲ್ಲ, ನಾನು ನಮ್ಮ ಫ್ರೆಂಡು ಒಂಟೆ ಹೋದ ಜೋಬಲ್ಲಿ ದುಡ್ಡಿಲ್ಲ, ಕೇಳ್ಕೊಂಡು ಅಣ್ಣ ಮಿನರೋ ಮಿಲ್ಗೆ ಎಲ್ಲಿಗೆ ಹೋಗ್ಬೇಕು, ಅಣ್ಣ ಮಿನರೋ ಮಿಲ್ಗೆ ಹೆಂಗೆ ಹೋಗ್ಬೇಕು ಹೆಂಗೆ ಹೋಗ್ಬೇಕು ಅನ್ಕೊಂಡು ಎಲ್ಲಿ ಇದು ನಾಯಂಡಳ್ಳಿ ಮೆಟ್ರೋಯಿಂದ ಮುಂದೆ ಇದ್ದದ್ದು ರೂಮು, ಅಲ್ಲಿಂದ ಹಿಡಿದು ಮಿನರೋ ಮಿಲ್ ಗಂಟೆ ಹೋದ ಹಂಗೆ ನಡ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು. ಗೌರವ ಅಂತ ಬಂದ್ರೆ ನಮ್ಮ ಮನೆ ಬೆಕ್ಕಿಗೆ ನನಗಿಂತ ಮೀಸ ಉದ್ದಾಗದೆ ಅಂತ ಬೆಕ್ಕಿಗೆ ಸೇವಿಂಗ್ ಮಾಡ್ಬಿಟ್ಟವನು ನಾನು. ಹಂಗೆ ಹಿಂಗೆ ಅಂತ ಏನೇನು ಮಾತಾಡ್ಕೊ ಹೋದ್ರೆ ಅಲ್ಲಿ ಇವ್ನು ಬಿಡ್ತಾ ಇಲ್ಲ, ವಾಚ್ಮನ್ ಬಿಡ್ತಾ ಇಲ್ಲ, ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಅವ್ನು ಫೋನ್ ಎತ್ತೇ ಇಲ್ಲ, ಯಾರೋ ನಮ್ಮ ಕರೆದನು ಅಂತ. ಅವ್ನು ಶೂಟಿಂಗ್ ಅಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದೆ, ಇಲ್ಲ ಇದು ಶೂಟಿಂಗ್ ಮಾಡ್ರಲ್ಲ ಅವನೇ ಇದ್ದ ಗೊತ್ತಿಲ್ಲ, ಫೋನ್ ಎತ್ತೇ ಇಲ್ಲ. ಆಮೇಲೆ ಕಾದು ಕಾದು ಸಾಕಾಗಿ ಒಂದ್ ಎರಡು ಮೂರು ಓವರ್ ಆದ್ಮೇಲೆ ಫೋನ್ ಎತ್ತಿ ಬ್ರೇಕ್ಗೆ ಬಿಟ್ಟಾದ್ಮೇಲೆ ಅವನೇ ಬಂದ, ಬಂದು ಕರ್ಕ ಹೋದ. ಕರ್ಕ ಹೋದಾದ್ಮೇಲೆ ಫಸ್ಟ್ ಟೈಮು ಅಂದ್ರೆ ಇಷ್ಟು ಹತ್ತಿರದಿಂದ ನೋಡಿರೋದು ಯಾರನ್ನ, ಗಣೇಶ್ ಸರ್ನ ಎಲ್ಲಿ ಅಂತ ಹುಡುಕ್ತಾವ್ನಿ. ಗಣೇಶ್ ಸರ್ ಎಲ್ಲೋದ್ರು ಎಲ್ಲೋದ್ರು ಈ ಶೂಟಿಂಗ್ ಅಂದ್ರೆ ನನಗೆ ಒಂಥರ ಕುತೂಹಲ, ಸುಮ್ಮನೆ ಒಳಗೆ ನಗ್ತಾವ್ರಿ ನಾನು. ಇಶೋ ಶೂಟಿಂಗ್ ಅಂದ್ರೆ ಹಿಂಗೆಲ್ಲ ಇರ್ತದಲ್ಲ ಗುರು, ಅಯ್ಯೋ ಇದೆಲ್ಲ ಮಾಡ್ತಾವ್ರಲ್ಲ ಗುರು, ಸುತ್ತಮುತ್ತ ನೋಡ್ತಾವ್ನಿ. ಸರಿ ಗಣೇಶ್ ಸರ್ ಎಲ್ಲೋದ್ರು ಸಾಂಗ್ ಶೂಟಿಂಗು, ಎಲ್ಲೋದ್ರು ಎಲ್ಲೋದ್ರು ಅಂತ ಹುಡುಕ್ತಾವ್ನಿ. ಹಿಂದೆಯಿಂದ ಒಂದು ಕೈ ಬತ್ತು, ಒಂದು ಕೈ ಬಂದ್ರೆ ಗಣೇಶ್ ಸರ್ ಅಸ್ಟೆಂಟ್ ಹಿಂಗೆ ತಳ್ಬಿಟ್ಟು ಅವರು ಶಾರ್ಟ್ ಎಂಟ್ರಿ, ಅಯ್ಯೋ ಇಲ್ಲೇ ಪಕ್ಕದಲ್ಲೇ ಹೋಯ್ತಾರ ಅಂತ. ಆಮೇಲೆ ನಾನು ಸರ್ ಟಾಟಾ ಅಂತ, ಸರ್ ಮಂಡ್ಯದಿಂದ ಬಂದವ್ನಿ ಸರ್. ಸರಿ ಆಯಿತು, ಅಲ್ಲ ಆಯಿತು, ತಿರ್ಗಿ ಇನ್ನೊಂದ್ಸಲ ಒಂದು ಕಡೆ ನಿಂತಿದ್ರು. ತಿರ್ಗಿ ಹೋದೆ, ಸರ್ ನಮಸ್ಕಾರ ಸರ್ ಟಾಟಾ ಅಂತ, ಸರ್ ಮಂಡ್ಯದಿಂದ ಬಂದವ್ನಿ ಸರ್. ಆಮೇಲೆ ಬಂದ, ಯಾರೋ ಬಂದ್ಬಿಟ್ಟು ಹಂಗೆಲ್ಲ ಹೋಗ್ಬಾರ್ದು, ಶೂಟಿಂಗ್ ನಡೀತಾ ಇರ್ತದೆ ಮಧ್ಯೆ ಶೂಟಿಂಗ್ ಮಧ್ಯದಲ್ಲಿ ಹಂಗೆಲ್ಲ ಹೋಗ್ಬಾರ್ದು ಅಂತ ಹೇಳಿದ್ರು. ಸರಿ ಕಣ ಆಯಿತು, ದೂರದಲ್ಲಿ ನಿಂತ್ಕೊಂಡು ಬರ್ತೀನಿ ಕಣ ಆಯಿತು ಅಂದ್ಬಿಟ್ಟು ನಿಂತ್ಕೊಂಡ್ರೆ ಅದು ಫಸ್ಟು ಬೆಂಗಳೂರಿಗೆ ಬಂದಮೇಲೆ ಶೂಟಿಂಗು ಅಂದ್ರೆ ಅಷ್ಟು ಒಬ್ಬ ಸೆಲೆಬ್ರಿಟಿನ ಅಷ್ಟು ಹತ್ತಿರದಿಂದ ನೋಡಿದ್ದು. ಅದಾದ್ಮೇಲೆ ಫಿಕ್ಸ್ ಆಗ್ಬಿಟ್ಟೆ. ಅದಾದ್ಮೇಲೆ ಅಲ್ಲಿ ಶೂಟಿಂಗ್ ಎಲ್ಲಿ ನಡೀತದೆ ಅಲ್ಲೋಗಿ ನಿಂತ್ಕೋದು ಇಲ್ಲೋಗಿ ನಿಂತ್ಕೋದು ಹಿಂಗೆಲ್ಲ ಆಗಿ ಇದೆಲ್ಲ ಆದ್ಮೇಲೆ ಅಲ್ಲಿಂದ ಹೇಳ್ಕೊಬಂದ್ ಇಂಟರ್ವಲ್ಲು, ಇಲ್ಲಿಂದ ಹೇಳ್ಕೊಬಂದದ್ದು ಆಕ್ಚುಲಿ ಸ್ಟಾರ್ಟಿಂಗು. ಓಕೆ, ಇದು ಸ್ಕ್ರೀನ್ ಪ್ಲೇ. ಓಕೆ, ಸ್ಕ್ರೀನ್ ಪ್ಲೇ ಉಲ್ಟಾ. ಓಕೆ, ಹಾಂ ಸೊ ಹಂಗಾಯ್ತು. ಫಸ್ಟ್ ಶೂಟಿಂಗ್ ನೋಡೋದು ಅದು, ಫಸ್ಟ್ ಶೂಟಿಂಗ್ ನೋಡೋದು ಅದು. ಹಾಂ ಇಷ್ಟೆಲ್ಲ ಆದಮೇಲೆ ಹಾಂ
ಸೆಟ್ ಕೆಲಸಕ್ಕೆ ಹೆಂಗ್ ಹೋದ್ರಿ? ಅದನ್ನ ಸೆಟ್ ಕೆಲಸಕ್ಕೆ ಹೋಗಿ ಸೇರಿ ಅದೇ ಫಸ್ಟ್ ಶೂಟಿಂಗ್ ಅಂತಾನೆ ಬಂದು ಅದೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗ್ಬೇಕು ಅಂತ ಬಂದದ್ದು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು, ಕೆಲಸ ಹುಡುಕ್ತೀನಿ ಅಲ್ಲಿ ಸಿಕ್ತೇ ಇಲ್ಲ ಇಲ್ಲಿ ಸಿಕ್ತೇ ಇಲ್ಲ. ಒಂದ್ ಎರಡ್ ಮೂರ್ ಸಿನಿಮಾ, ಒಂದ್ ಸಿನಿಮಾ ಸಿಕ್ತು ಹೋದೆ ಕೆಲಸ ಮಾಡಿದೆ. ಒಂದ್ ಎರಡ್ ಸಿನಿಮಾ ಅರ್ಧಕ್ಕೆ ನಿಂತೋಗ್ಬಿಟ್ಟು ಅಂದ್ರೆ ನಮ್ಗೆ ಶೂಟಿಂಗ್ ಅಂದ್ರೆ ಹೋಗಿ ಸೇರ್ಕೊಬಿಡ್ಬೇಕು. ಅದು ಅವ್ನ್ ಮಾಡ್ತಾನ ಕಂಪ್ಲೀಟ್ ಮಾಡ್ತಾನ ಇನ್ನೊಂದಾಗ ಗೊತ್ತಿಲ್ಲ. ಶೂಟಿಂಗ್ ಏನ್ ಮಾಡ್ತಿದ್ದೆಪ್ಪ ಶೂಟಿಂಗ್ ಅಲ್ಲಿ ಕೆಲಸ ಮಾಡ್ತಾವ್ನಿ ಅಷ್ಟು ಹೇಳ್ಬೇಕಿತ್ತು. ಯಾಕೆ ನಮ್ ದೊಡ್ಡಮ್ಮನ ಮನೇಲಿ ಇದ್ದೆ ಅಂತ ಹೇಳಿದ್ನಲ್ಲ, ನಾನು ಏನಾರ ಕೆಲಸ ಮಾಡ್ತೇನೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಗೊತ್ತಾಗಬೇಕು ಅಷ್ಟೇ. ದಿನ ಬೆಳಗ್ಗೆ ಆಚೆ ಹೋಗ್ಬೇಕು ಮನೆ ಬಿಟ್ಟು. ದಿನ ಬೆದ್ರೆ ಬೆಳಿಗ್ಗೆ ಅಂದ್ರೆ ಆಚೆ ಹೋಯ್ತಿದೆ. ಬಟ್ ಎಲ್ಲೋ ಸುತ್ತಾಡ್ಕೊಂಡು ಆ ಪಾರ್ಕ್ ಗಿರ್ಕಲ್ಲೆಲ್ಲ ಕೂತ್ಕೊಂಡು ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ. ಕೆಲ್ಸಕ್ಕೆ ಹೋಯ್ತು. ಅವ್ರ ನಂಬಿಕೆ ಅವ್ರಿಗೆ ಗೊತ್ತಿತ್ತು ಹೋಯ್ತೇ ಇಲ್ಲ ಅಂತ. ಪ್ರಾಪರ್ ನ ಶೂಟಿಂಗ್ ಹೋಯ್ತಾನೆ ಅಂತ ಹೇಳ್ಬಿಟ್ಟು ನೀಟಾಗಿ ರೆಡಿ ಆಗಿ ಬೆಳಿಗ್ಗೆ ಆರು ಗಂಟೆಗೆ ಸ್ನಾನ ಮಾಡ್ಕೊಂಡು ಹೋಗೋಂಗ್ ಆಗ್ಬೇಕು ನಾನು. ಯಾವ ಗೌರವ ಬರ್ಬೇಕು ದೊಡ್ಡಮ್ಮನಿಗೆ. ಒಂದು ಕೆಲಸ ಸಿಕ್ಕಬೇಕು ನನಗೆ ಶೂಟಿಂಗ್ ಅಲ್ಲಿ. ಹೋದೆ, ಹೋದಾದ್ಮೇಲೆ ಒಂದೆರಡು ಸಿನಿಮಾ ಅಷ್ಟೇ ಡೈರೆಕ್ಟರ್ ಆಗಿ ಮಾಡಿದೆ. ಎರಡು ಅರ್ಧಕ್ಕೆ ಒಂದು ಮೂರು ಸಿನಿಮಾ ಏನೋ ಮಾಡಿದೆ, ಒಂದೆರಡು ಅರ್ಧಕ್ಕೆ ನಿಂತೋಗ್ಬಿಟ್ಟು. ಒಂದು ರಿಲೀಸ್ ಆಯ್ತು, ಯಾವಾಗ ರಿಲೀಸ್ ಆಯ್ತು, ಎಲ್ಲೋಯ್ತು ಅಂತ ನನಗೆ ಗೊತ್ತಿಲ್ಲ. ಯಾವ ಹೇಳುವಂತ ಪಿಕ್ಚರ್ ಬೇಡ ಸುಮ್ಮನೆ ಬೇಡ ಬಿಡಿ. ಡೈರೆಕ್ಟರ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹಂಗ ಆಗ್ಬಿಡ್ತು. ಮೂರು ದುಡ್ಡು ಇಲ್ಲ ಈ ಕಡೆ, ದುಡ್ಡು ಕೊಡ್ತಾ ಇಲ್ಲ, ಕನ್ವಿನ್ಸ್ ಇಲ್ಲ. ಇಲ್ಲಿ ಊರಲ್ಲೆಲ್ಲ ಎಕ್ಕಿಳಿತಾವ್ರ ಗೊತ್ತಿರೋರು ಫ್ರೆಂಡ್ ಗಳೆಲ್ಲ ಏನ್ ಮಾಡ್ತಾ ಇದೆ, ಯಾವ ಪಿಕ್ಚರ್ ಮಾಡ್ತಾ ಇದೀಯ ಅಂತ ಬಿಲ್ಡಪ್ ಅನ್ನೇ ಕೊಟ್ಬಿಟ್ಟವ್ನಿ. ಅವಾಗ ಇವೆಲ್ಲ ಈ ವಿಡಿಯೋ ತೆಗಿತೀನಿ ನಮ್ಗೆ ಅಟ್ ಲೀಸ್ಟ್ ಬೇಡ ಗುರು, ದುಡ್ಡು ಬೇಡ, ಏನು ಬೇಡ ಗುರು. ಹೆಸರು ಟೈಟ್ಲಿ ಕಾರ್ಡ್ ಅಲ್ಲಿ ಒಂದು ಹೆಸರು ಸಹಾಯಕ ನಿರ್ದೇಶನ ನಟರಾಜ್ ಅಂತ ಬಂದ್ಬಿಟ್ರೆ, ಮಗ ಈ ಪಿಕ್ಚರ್ ಅಲ್ಲಿ ಮಾಡೋ ನಿನ್ನ ಹೆಸರು ಬರ್ತದೆ ಅಂತ ನಾನೇ ಕರ್ಕೊಂಡೋಗಿ ಒಂದು ನಾಯ್ಕೇನು ಅಲ್ಲೊಂಡು ಅಲ್ಲೊಂಡು ನನ್ನ ಹೆಸರು ಬರ್ತು ಅಂತ ನಾನು ತೋರಿಸ್ಬಿಡ್ಬೋದು. ಅಷ್ಟೇ ಬೇಕಾಗಿದ್ದು ಆ ಟೈಮ್ಗೆ, ಅಷ್ಟು ಬಂದ್ರೆ ಸಾಕು, ಅದೇ ಖುಷಿ. ಹಂಗ್ ಕೆಲಸ ಮಾಡ್ತಾ ಇದ್ದು ಮಾಡಾದ್ಮೇಲೆ ಇದಕ್ಕೆ ಅಲ್ಲ ಯಾಕೆ ದುಡ್ಡು ಇಲ್ದೇನೆ ಹಂಗೆಲ್ಲ ಅಲ್ಕಂದು ಅರ್ಧಕ್ಕೆ ನಿಂತೋಗು ಸಿನಿಮಾಗಳು, ಪೂಜೆಗೆ ನಿಂತೋಗು ಸಿನಿಮಾಗಳು, ಬರದೇ ಇರೋ ಸಿನಿಮಾಗಳಿಗೆ ಯಾಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗ್ಬೇಕು ಮಾಡಬೇಕು ಅಂದ್ಬಿಟ್ಟು ನಾನೇನು ಡಿಸೈಡ್ ಮಾಡಿದೆ. ಇನ್ನು ಶೂಟಿಂಗ್ ಕೆಲಸ ಬಿಡೋಕ್ಕಂತೂ ಇಷ್ಟ ಇಲ್ಲ, ಈ ಇದನ್ನ ಬೇರೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ, ಇದನ್ನೇ ಮಾಡಬೇಕು. ಸರಿ ಆಯ್ತು, ಇದರಲ್ಲೇ ಸೆಟ್ ಕೆಲಸ ಕೊಡು, ಒಬ್ಬರು ದುಡ್ಡು ಸಿಗ್ತದೆ, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಯಾವ ಸಿನಿಮಾ ಕೆಲಸ ಮಾಡ್ತಿದ್ಯಪ್ಪ? ಸೆಟ್ ಕೆಲಸ ಅಂದ್ರೆ ಏನು, ದಿನಕ್ಕೊಂದೊಂದು ವಾರಕ್ಕೆ ದಿನಕ್ಕೊಂದೊಂದು ಮಾಡ್ಬೋದಲ್ಲ. ದೊಡ್ಡ ಸಿನಿಮಾನು ಮಾಡ್ಬೋದು, ಚಿಕ್ಕ ಸಿನಿಮಾ ಮಾಡ್ಬೋದು, ಸ್ಟಾರ್ ಸಿನಿಮಾನು ಮಾಡ್ಬೋದು, ಎಲ್ಲಾನು ಮಾಡ್ಬೋದು. ಸೆಟ್ ಕೆಲಸ ಕರೆದವ್ರು ಹೆಂಗಂದ್ರೆ ಅದು ಯಾರು ಕರೀತಾರೆ, ಫ್ರೀ ಆಗಿದ್ರೆ ಹೋಯ್ತಾ ಇರೋದು ಕೆಲಸ. ಅಸ್ಟೆಂಡ್ ಡೈರೆಕ್ಟರ್ ಆಗಿದ್ರೆ ವರ್ಷಕ್ಕೊಂದು ಮಾಡ್ತೀನಿ, ಇಲ್ಲ ಎರಡು ವರ್ಷಕ್ಕೊಂದು ಮಾಡ್ತೀನಿ. ಸೆಟ್ ಕೆಲಸ ಆದ್ರೆ ದಿನ ಒಬ್ಬೊಬ್ರು ಇದು ಮಾಡ್ಬೋದಲ್ಲ, ವರ್ಷಕ್ಕೆ 30 ಸಿನಿಮಾ ಮಾಡ್ಬೋದಲ್ಲ ಅಂದ್ಬಿಟ್ಟು. ಈಗ ಊರಲ್ಲಿ ಹೆಂಗೆ ಏನು ಕೆಲಸ ಮಾಡ್ತಿದ್ದೆ, ಶೂಟಿಂಗ್ ಕೆಲಸ ಮಾಡ್ತಾನೆ. ಶೂಟಿಂಗಲ್ಲಿ ಏನು ಮಾಡ್ತಿದ್ದೆ ಅಂತ ಯಾರು ಕೇಳಲ್ಲ. ಅಂದರೆ ಅಷ್ಟೊಂದು ಟ್ವಿಸ್ಟ್ ಮಾಡಿ ಕೇಳೋದು ಯಾರು ಬುದ್ಧಿಜೀವಿಗಳಾದ್ರೆ, ಏನಲ್ಲಿ ಅಸ್ಟೆಂಡ್ ಡೈರೆಕ್ಟ್ರ ಆರ್ಟಿಸ್ಟ ಪ್ರೊಡಕ್ಷನ್ ಗೊತ್ತಿರೋನು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋರಾದ್ರೆ. ಈಗ ನಮ್ಮ ನಾರ್ಮಲ್ ಆಗಿ ಊರ್ಲಿರೋರು ಏನು ಶೂಟಿಂಗ್ ಕೆಲಸ ಮಾಡ್ತಾನೆ, ಶೂಟಿಂಗ್ ಕೆಲಸ ಮಾಡ್ತಾನೆ ಅಷ್ಟೇ. ಒಂದು ಫೋಟೋ ತೆಗೆದಿರೋ ತೋರಿಸ್ಬಿಟ್ಟು ಸಾಕು. ಯಾರಷ್ಟೇ ಗಣೇಶ್ ಸರ್ ಜೊತೆ ನಿಂತಿರೋ ಫೋಟೋ ಇದು ಎಲ್ಲಿ ಇದು ಎಲ್ಲಿ ತೆಗೆದೆ ಕಂಠೀರವ ಸರ್ ಕಂಠೀರವದಲ್ಲಿ ತೆಗೆದು ಶೂಟಿಂಗ್ ಆಯ್ತಾ. ಅಷ್ಟೇ, ಯಾವ ಸಿನಿಮಾ ಮಾಡ್ತೀವಿ ಇದು ಇದು ಬೇಕಾಯ್ತು. ಸರಿ ಆಯ್ತು ಗುರು, ಸೆಟ್ ಕೆಲಸ ಬಿದ್ದುಬಿಡುವ ಅಂತ ಬಿದ್ದುಬಿಟ್ಟೆ ಅಲ್ಲಿಗೆ. ಅದಾದ್ಮೇಲೆ ಅಲ್ಲಿ ಸೀರಿಯಲ್ಗಳು ಇದನ್ನೆಲ್ಲ ಮಾಡಿದೆ, ಸೆಟ್ ಬಾಯ್ ಸೆಟ್ ಬಾಯ್ ಆಗಿ ಮಾಡಿದೆ. ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದ್ರೆ, ಚಂದ್ರು ಅಂತ ನನ್ನ ಫ್ರೆಂಡ್ ಇದ್ದ, ನನ್ನ ಫ್ರೆಂಡು ಒಂದು ಸೆಟ್ ಕೆಲ್ಸಕ್ಕೆ ಕರೆದ. ಫಸ್ಟ್ ಟೈಮು ಸೆಟ್ ಕೆಲ್ಸಕ್ಕೆ ಕರ್ಕೋ ಹೋದ. ಕರೆಕ್ಟು, ಫಸ್ಟು ಎಲ್ಲಿಗೆ ಅಬ್ಬಯ್ಯ ನಾಯ್ಡುಗೆ. ಅಬ್ಬಯ್ಯ ನಾಯ್ಡು ಈ ಕಡೆ ಪಕ್ಕದ ಫ್ಲೋರು ಕಾಮಿಡಿ ಕಿಲಾಡಿಗಳದು ಸೆಟ್ ಸೆಟ್ನ ಬಿಚ್ಚತಾ ಇದ್ರು, ಬೇರೆ ಸೆಟ್ ಬಿಚ್ಚಿಬಿಟ್ಟು ಕಾಮಿಡಿ ಕಿಲಾಡಿಗಳು ಸೆಟ್ ಆಗ್ತಾ ಇದ್ರು. ಅಲ್ಲಿ ಕರ್ಕೋ ಹೋದ ಸೆಟ್ ಕೆಲ್ಸಕ್ಕೆ. ಅದ ವೇದಿಕೆ ಮೇಲೂ ಹೇಳಿದೆ. ಅಲ್ಲೆಲ್ಲ ನಮ್ದೇನಪ್ಪ ಅಂದ್ರೆ ಅಲ್ಲಿ ವೇಸ್ಟೇಜ್ ಎಲ್ಲ ತಗೋಗಿ ಸೈಡ್ಗೆ ಗುಡ್ಡೆ ಹಾಕೋದು. ಸೆಟ್ ಕೆಲಸ ಮೂರು ದಿನ ಸೆಟ್ ಕೆಲಸ ಮಾಡ್ದು, 700 ರೂಪಾಯಿ ಕೊಟ್ಟರು, 2200 ರೂಪಾಯಿ. ಅಲ್ಲಿ ಕೇರ್ಪೇಟೆ ಸೂರಜಣ್ಣ, ಇವರು ನಯನ, ಇವರೆಲ್ಲ ಅವಾಗ ಎಲ್ಲ ಒಂದು ಸ್ವಲ್ಪ ಅವಾಗ ಕಾಮಿಡಿ ಕಿಲಾಡಿ ಅಂದ್ರೆ ಸಖತ್ ಇದಾಗ್ಬಿಟ್ಟಿತ್ತು, ಸಖತ್ ಪಾಪ್ಯುಲರ್ ಆಗಿತ್ತು. ಅವರೆಲ್ಲ ಅಷ್ಟೊಂದು ಇದಾಗಿಲ್ಲ, ಯಾಕೆಂದ್ರೆ ಅವರು ನಮ್ಮ ಮಂಡ್ಯದವರು. ಇನ್ನೂ ನನಗೆ ದೊಡ್ಡ ಇನ್ನೂ ಸಖತ್ ನೆನಪಿರೋದು ಏನಂದ್ರೆ, ಕೇರ್ಪೇಟೆ ಕಾಮಿಡಿ ಕಿಲಾಡಿಗಳು ನಾನು ಬೆಂಗಳೂರಿಗೆ ಬಂದಾಗ ಅದು ಟಿ ವಿಲಿ ಬತ್ತಾಯಿತು. ಅದನ್ನ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ನೋಡ್ರು, ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಸುಮ್ಮನೆ ತಮಾಷೆಗೆ ಸೀರಿಯಸ್ಗೆ ನೋಡು ಅವನು ಅವಂದ್ರೆ ಅವನು ಹಳ್ಳಿಯಿಂದ, ನಮ್ಮ ಕೇರ್ಪೇಟೆ ಸೂರಜಣ್ಣ ಅವರೆಲ್ಲ ಹಳ್ಳಿಯಿಂದ ಬಂದಿರೋದಲ್ಲ, ಅವ್ರದ್ದು ಸ್ಟೋರಿ ಎಲ್ಲ ಹೇಳ್ತಾರಲ್ಲ ಮಧ್ಯದಲ್ಲಿ, ಹಳ್ಳಿಯಿಂದ ಬಂದು ಹಿಂಗೆ ಮಾಡಿದ್ರು ಕೇರ್ಪೇಟೆ ಅಂತ. ನೋಡು ಅವನು ನಮ್ಮ ಕಡೆ, ಅವನು ಮಂಡ್ಯ ಸೈಡ್ ಅವನು ಬಂದು ಹೆಂಗಾಗ್ಬಿಟ್ನ, ಈಗ ಟಿ ವಿಲೆಲ್ಲ ಬತ್ತವರಪ್ಪ, ನಿನಗೇನು ನೀನು ಅಂತ ತಗೋಗಿ ಸೇರ್ಕೊಂಡು ಏನಾರು ಮಾಡಿದ್ರೆ ಆಗೋದಿಲ್ವ ಅಂತ ಹೇಳಿದರು. ಯಾವಾಗಲೂ ನನಗೆ ಇದಿಲ್ಲೆಲ್ಲ ಯಾರು ಸಿನಿಮಾ ಮಾಡುವ ನಾವು ಸಿನಿಮಾ ಅನ್ಕೊಂಡು ನಾನು ಸುಮ್ಮನೆ ಮನಸ್ಸಲ್ಲಿ ಅನ್ಕೊಂಡು ಸುಮ್ಮನೆ ಆಗಿದ್ದೆ.
ಅದಾದ್ಮೇಲೆ ಇಲ್ಲಿ ಸೆಟ್ ಕೆಲಸ ಮಾಡಿದೆ. ಇಲ್ಲಿ ಸೆಟ್ ಕೆಲಸ ಮಾಡಿದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗ್ಬಿಡ್ತು ಸೀರಿಯಲ್ಗಳು ಸಿನಿಮಾಗಳು ಸೆಟ್ ಕೆಲಸದ್ದು ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗ್ಬಿಡ್ತು. ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಕೊನೆಗೆ ಅಲ್ಲಿಗೆ ಫಸ್ಟ್ ಎಲ್ಲಿ ಮಾಡಿದೆ ಕೆಲಸನ ಕೊನೆಗೆ ಅಲ್ಲಿ ಅದೇ ಫ್ಲೋರ್ ಮೇಲೆ ಆಕ್ಟಿಂಗ್ ಮಾಡ್ಕೋದೆ. ಒಂದ್ ಎರಡ್ ನಿಮಿಷ ಒಂದ್ 200 ಮಿಲಿ ಯೂರಿನ್ ಪಾಸ್ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ ಬೇಗ ಪಂಡ್ರಿ, ಈ ಟೈಮ್ ಅಲ್ಲಿ ಇದೆಲ್ಲ ಬೇಕಾ? ಅದು ನಿಜರು ನನಗೆ ಒಂದೊಂದ್ಸಲ ಆಶ್ಚರ್ಯ ಆಯ್ತದ. ಪರವಾಗಿಲ್ವಲ್ಲ ಗುರು, ಕೆಲವೊಂದೊಬ್ರು ಈಗ ಹೇಳ್ತಾರ ಗೊತ್ತಾ, ಕೆಲವೊಂದು ಜೀವನದಲ್ಲಿ ಅದ್ಭುತ ಇದ್ ನಡೆದೋಗ್ಬಿಟ್ಟು ನಾವು ಅನ್ಕೊಳ್ದೆ ಇರೋ ಕೆಲವೊಂದು ನಡೆದೋಗ್ಬಿಡ್ತವೆ ಅಂತ. ಅದು ಅದು ಅದ್ರಲ್ಲಿ ಅದೊಂದು ನನ್ನ ಜೀವನದಲ್ಲಿ. ಅಂದ್ರೆ ಎಲ್ಲಿ ಸೆಟ್ ಬಿಚ್ಚಕ್ಕೆ ಮೊಳೆ ಹೊಡಿಯಕ್ಕೆ ಎಲ್ಲಿ ಓದ್ಕೊಂಬರಕ್ಕೆ ಐಟಮ್ ಹೋಗ್ತಾ ಇದ್ರೆ ಅಲ್ಲೇ ಕಾಸ್ಟ್ಯೂಮ್ ಮೇಕಪ್ ಹಾಕೊಂಡು ಆಕ್ಟಿಂಗ್ ಮಾಡೋಂಗ್ ಆಯ್ತು. ಅದಾದ್ಮೇಲೆ ಇಡೀ ಜಗತ್ ನೋಡಿರುತ್ತೆ. ಸೂಪರ್, ವೆರಿ ನೈಸ್. ಅವ್ರು ನೀವು ಅನ್ಕೊಂಡಿಲ್ಲ ನಲ್ಲಿ ಬಂದು ಆಕ್ಟ್ ಮಾಡ್ತೀನಿ ಅಂತ? ಅಂದ್ರೆ ಅವ್ರೆಲ್ಲ ನೋಡ್ಬಿಟ್ಟು ಮಾತಾಡ್ಸೋಣ. ಕೇರ್ಪಡೆ ಸೂರ್ಯದಾನ ಸಿಕ್ಕಿದ್ರು ಫಸ್ಟು, ಅವನು ಹುಡುಕ್ತಿದ್ದ, ಅವ್ರು ನಂಗೆ ಸಖತ್ ಇಷ್ಟ. ಅಣ್ಣ ನಾನು ಮಳವಳ್ಳಿಕರಣ ಮಾಡಿದನು. ಓ ಹೌದಾ, ಹೌದು ಬ್ರದರ್ ಆಯ್ತು ಅಂತ ಮಾತಾಡ್ಸಿದ್ರು. ಎಲ್ಲರೂ ಮಾತಾಡ್ಸಿದ ಒಂದು ಖುಷಿ, ನೋಡಿದೆ ಒಂದು ಖುಷಿ, ಅವ್ರನ್ನೆಲ್ಲ ನೋಡಿದೆ ಒಂದು ಖುಷಿ. ಪರವಾಗಿಲ್ಲ ಇವರೆಲ್ಲ ಇಲ್ಲಿ ಅವರೇ ಅಂತ. ಅದಾದ್ಮೇಲೆ ನಮ್ದು ಹಂಗೆ ಸ್ಟಾರ್ಟ್ ಆಗಿ ಮುಗಿದು ಇಲ್ಲಿಗೆ ಬಂದು ನಿಂತೈತೆ. ಸೊ ಆಮೇಲೆ ಏನಾಯ್ತು? ಅದೇ ಅದೇ ಆಲ್ಬಮ್, ಸಾಂಗ್, ಶಾರ್ಟ್ ಫಿಲ್ಮ್ ಅವೆಲ್ಲ ಅಲ್ಲಿಗೆ ಹೋಯ್ತವಲ್ಲ. ಈಗ ಯಾವ್ದು ದಡಾತ್ಲಿಲ್ಲ? ಯಾವ ದಡಾತ್ನಿ? ದಡದ್ಪುರ ದಡ ಹತ್ಲೇ ಇಲ್ಲ. ದಡದ್ಪುರ ದಡ ನಾನೇ ಎತ್ತಕ್ಕಾಗಿಲ್ಲ ಆದ್ಮೇಲೆ. ಸೊ ಆಮೇಲೆ ಇದನ್ನ ಶಾರ್ಟ್ ಫಿಲಮ್ ಐಡಿಯಾ ಮಾಡಿದ್ರಿ ಏನಾದ್ರು ಯೂಟ್ಯೂಬ್? ಶಾರ್ಟ್ ಫಿಲಮ್ ಐಡಿಯಾ ಮಾಡಿದೆ. ಗುರು ಈ ತರ ಕೆಲ್ಸಕ್ಕೆ ಕೈನೇ ಹಾಕ್ಬಾರ್ದು. ಯಾಕೆಂದ್ರೆ ನಾವು ಅಲ್ಲಿವರೆಗೂ ಪ್ಲಾನ್ ಮಾಡ್ಕೊ ಹೋಯ್ತಿದ್ದೆಲ್ಲ, ಮಗ ನೀವೊಂದು 10,000 ಹಾಕ್ಬಿಡು, ನೀವೊಂದು 5,000 ಹಾಕ್ಬಿಡು, ನೀವೊಂದು 20,000 ಹಾಕ್ಬಿಡು, ನಾವೊಂದು 30,000 ಹಾಕ್ತೀನಿ, ಒಂದು ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಂದ್ಬಿಡುವ ಅಂತ. ಎಲ್ಲರೂ ಈಗ ಒಬ್ಬ ಕೈ ಕೊಟ್ರೆ ಮುಗೀತು ಅಲ್ಲಿಗೆ, ಅವ್ನು ದುಡ್ಡು ಅವ್ನ ಕೈ ಕೊಟ್ಟು ಅಂದ್ಬಿಟ್ಟು ಇನ್ನೊಬ್ಬ ಕೊಟ್ಬಿಡ್ದು, ಇನ್ನೊಬ್ಬ ಕೈ ಕೊಟ್ಟಂತ ಇನ್ನೊಬ್ಬ ಹಿಂಗಾಗ್ಬಿಡುದು. ಹಂಗಾಗಿ ಅರ್ಧಕ್ಕೆ ನಿಂತೋಗ್ಬಿಡುವ, ಆಗದೆ ಇರುವ ನಮ್ಗೆ ಗೊತ್ತಿಲ್ಲದೇ ಮಾಡುವ. ಸರಿ, ಲಾಸ್ಟು ಡಿಸೈಡ್ ಮಾಡಿಬಿಟ್ಟೆ ಹಿಂಗಾಗೋದಿಲ್ಲ. ಸೆಟ್ ಕೆಲಸಕ್ಕೆ ಬಂದ ಮೇಲೆ ಗುರು ನಾನು ಬಂದಿರೋದೆ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೋಬೇಕು ಅಂತ. ಈಗ ಎಷ್ಟು ದಿನ ಇಲ್ಲಿ ಮಾಡಿದ್ರು ಬರೀ ಕೆಲಸ ಮಾಡ್ಕೊಂಡು ಇರ್ಬೇಕಾಗ್ಬಿಡ್ತದಲ್ಲ ಗುರು, ಎಷ್ಟು ದಿನ ಅಂತ ಹೇಳ್ಕೊಂತ ತಿರ್ಗಾಡ್ಕೋತದು. ನಾನು ಅದು ಮಾಡ್ತಾವ್ನಿ ಇದು ಮಾಡ್ತಾವ್ನಿ ಅಂದರೆ ಸ್ಟಾರ್ಟಿಂಗ್ ಚೆನ್ನಾಗಿರ್ತದೆ. ನಾವೇನೇ ಸುಳ್ಳು ಹೇಳಿದ್ರು ಅದು ಇದು ಅನ್ಸಲ್ಲ, ಸ್ಟಾರ್ಟಿಂಗ್ ಚೆನ್ನಾಗಿರ್ತದೆ. ಬಟ್ ಹೋಯ್ತಾ ಹೋಯ್ತಾ ಎಷ್ಟು ದಿನ ಅಂತ ಅದನ್ನು ಇದು ಮಾಡೋಕ್ಕದದು. ಸರಿ ಗುರು, ಆಯಿತು ಏನಾದರೂ ಮಾಡಬೇಕು. ಸರಿ ಮಾಡುವ, ಏನು ಮಾಡುವ ಈ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ. ಈಗ ಹೆಂಗೆ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಯಾರನ್ನ ಕೇಳಿದ್ರೆ ಅಣ್ಣ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾವ ಯಾವ ದೊಡ್ಡ ಸಿನಿಮಾಗಳು, ದೊಡ್ಡ ಸ್ಟಾರ್ ದೊಡ್ಡ ಸಿನಿಮಾಗಳು ಸ್ಟ್ಯಾಂಡರ್ಡ್ರಿಗೆ ಯಾವ ಥರ ಕೆಲಸ ಕೊಡ್ಸೋಣ ಅಂತ ಕೇಳಿದ್ರೆ, ಇಲ್ಲ ಮಗ ಎಕ್ಸ್ಪೀರಿಯೆನ್ಸ್ ಇರೋರು ಕೇಳ್ತಾರೆ ಅಂತಾರೆ. ಕೆಲಸ ಕೊಟ್ಟರೆ ತಾನೇ ಎಕ್ಸ್ಪೀರಿಯೆನ್ಸ್ ಆಗೋದು. ಹಲೋ, ಎಕ್ಸ್ಪೀರಿಯೆನ್ಸ್ ಇರೋರು ಬೇಕು, ಎಕ್ಸ್ಪೀರಿಯೆನ್ಸ್ ಇರೋ ಅಂತ ಕೆಲಸ ಕೊಡಿದ್ರೆ ಎಕ್ಸ್ಪೀರಿಯೆನ್ಸ್ ಕೇಳಿದ್ರೆ ಎಲ್ಲಿಂದ ಇದು ಮಾಡುವ? ದೊಡ್ಡ ಸಿನಿಮಾಗಳಲ್ಲಿ ಪೇಮೆಂಟ್ ಸಿಗ್ತದೆ, ಒಳ್ಳೆ ಪೇಮೆಂಟ್, ಬಟ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತಾರೆ. ಕೆಲಸ ಕೊಟ್ಟರೆ ಎಕ್ಸ್ಪೀರಿಯೆನ್ಸ್ ಆಯ್ತದೆ. ಯಾವ ಸಿನಿಮಾ ಮಾಡಿ ಅಂತ ಕೇಳಿದ್ರೆ ಈ ಸಿನಿಮಾಗಳು ಹೇಳಿದ್ರೆ ಯಾರು ಅದು ಡೈರೆಕ್ಟ್ರು ಅಂತಾರೆ, ಯಾವಾಗ ರಿಲೀಸ್ ಆಯಿತು ಅಂತ ಕೇಳ್ತಾರೆ. ಸರಿ, ಈಗೆಲ್ಲ ಮಾಡಿದ್ರೆ ಆಗೋದಿಲ್ಲ, ನಾನೇ ಒಂದು ಅಟೆಂಪ್ಟ್ ಮಾಡ್ಬಿಡುವ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಅದು ನಾನು ಆ್ಯಕ್ಟರ್ ಆಗಬೇಕು ಇದಾಗಬೇಕು ಅಂತಲೂ ಅಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಕೇಳ್ಕೊಂಡು ಹೋಗ್ಬೇಕು ಅಂತ. ಒಂದು ಶಾರ್ಟ್ ಫಿಲಮ್ ನೀಟಾಗಿ ಒಂದು ನೋಡಿ, ಶಾರ್ಟ್ ಫಿಲಮ್ ಅಂತ ಶಾರ್ಟ್ ಫಿಲಮ್ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಮಾಡ್ಬಿಡುವಾ? ಸರಿ ಆಯ್ತು, ಮಾಡಿದ್ರೆ ಅದನ್ನ ಯಾರನ್ನ ಡೈರೆಕ್ಟರ್ ತೋರಿಸ್ಬೋದು, ನಾನು ಇದು ಮಾಡಿದ್ದೀನಿ, ನಾನು ಮಾಡೋನಿ ಅಂತ ತೋರಿಸ್ಬಿಟ್ಟು ಕೆಲಸ ಕೇಳ್ಕೊಂಡು ಸೇರ್ಕೊಂಡು ಹೋಗುವ, ಪರಿಚಯ ಮಾಡ್ಕೊಂಡು ಅನ್ಕೊಂಡು ಡಿಸೈಡ್ ಆದೆ. ಡಿಸೈಡ್ ಆದ್ಮೇಲೆ ನಾನು ಒಂದು ಕತೆ ಬರ್ಕಂದೆ. ಕತೆ ಬರೆದಾದ್ಮೇಲೆ ನನ್ನ ಫ್ರೆಂಡ್ ಕೇಳಿದೆ, ನಾನೇ ಲೆಕ್ಕ ಹಾಕ್ತೆ, ನನ್ನ ಫ್ರೆಂಡು ನಾನು ಕೂತ್ಕೊಂಡು, ಎಷ್ಟಾದದು ಕ್ಯಾಮ್ರಾಗೆ ಇಷ್ಟ ಆಯ್ತದೆ, ಇಷ್ಟು ದಿನ ಶೂಟಿಂಗು, ಲೊಕೇಶನ್ ಇದು, ಎಡಿಟಿಂಗು, ಮ್ಯೂಸಿಕ್ಕು, ಗ್ಯೂಸಿಕ್ಕು, ಅದು ಇದು ಅಂತಂದು ಎಲ್ಲ ಒಂದು ಕ್ವಾಲಿಟಿ ಅಷ್ಟೊಂದು ಒಂದು ಅಷ್ಟು ಅನುಭವ ಆಗಿದ್ವಲ್ಲ. ಈಗ ನಾನು ಸೆಟ್ ಕೆಲಸಕ್ಕೆ ಹೋಯ್ತಿದ್ರು ಡೈರೆಕ್ಟ್ರು ಏನು ಮಾಡ್ತಾರಂತ ಎಲ್ಲೋ ಒಂದು ಕಡೆ ಗಮನ ಆ ಕಡೆ ಹೋಗೋದು. ಈಗ ಅದನ್ನೆಲ್ಲ ಅನುಭವ ಇಟ್ಕೊಂಡು ಸರಿ ನಾನೇ ಒಂದು ಟ್ರೈ ಎಕ್ಸ್ಪೆರಿಮೆಂಟ್ ಒಂದು ಟ್ರೈ ಮಾಡೇ ಬಿಡುಮ್ಮ ಗುರು, ಅದು ಏನಾದದು ನೋಡೇ ಬಿಡುಮ್ಮ ಅಂದ್ಬಿಟ್ಟು ಏನು ಮಾಡಿದೆ, ಮೂವ ಆಗ್ತೆ. ಏನಿಲ್ಲ ಅಂದ್ರೂ 2 ಲಕ್ಷ ಬೇಕಾಯ್ತು, 7 ಲಕ್ಷ ಬಂತು. ಏನಿಲ್ಲ ಅಂದ್ರೂ 1.5-2 ಲಕ್ಷ ಬೇಕೇ ಬೇಕು. ಒಂದು ಶಾರ್ಟ್ ಫಿಲ್ಮ್ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ನೀನು ಚೆನ್ನಾಗಿ ಅಪ್ರೋಚ್ ಮಾಡ್ತೀನಿ ಒಬ್ಬರನ್ನ, ಯಾರಿಗಾರ ತೋರಿಸ್ತೀನಿ ನಿನ್ನ ಕ್ವಾಲಿಟಿ ಇದರಲ್ಲಿ ತೋರಿಸ್ತೀನಿ ಅಂತ ಹೋದ್ರೆ ಇಷ್ಟ ಆಯ್ತದೆ ಅಂತ. ನಾನು ಕೂತ್ಕೊಳ್ಳಿ ಲೆಕ್ಕ ಆಗ್ತೆ, ನಾನು ಸೀರಿಯಲಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸೀರಿಯಲಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಅವಾಗ 600 ರೂಪಾಯಿ 650 ರೂಪಾಯಿ ಸಂಬಳ. 600 ರೂಪಾಯಿ ಅಂದರೆ ತಿಂಗಳಿಗೆ 17,000, ನನ್ನ ಖರ್ಚೆಲ್ಲ ಕಳೆದು 10,000. 10,000 ಇಂಟು 20 ತಿಂಗಳು, 20 ತಿಂಗಳಲ್ಲಿ ಮಧ್ಯಾಹ್ನ ಇದಂದ್ರೆ ಅದು ಶಾರ್ಟ್ ಫಿಲಮ್ ಹುಡುಕಿ 2 ವರ್ಷ ಬೇಕಲ್ಲ ಗುರು ನಾನು ಈ ಲೆಕ್ಕದಲ್ಲಿ ತಗೊಂಡ್ರೆ.
ಏನ್ ಮಾಡೋದು ಇವಾಗ, ದುಡ್ಡಿಲ್ದ ಏನ್ ಮಾಡ್ಬೋದು, ದುಡ್ಡಿಲ್ದ ಏನ್ ಮಾಡ್ಬೋದು. ಅದ್ ಯಾವಾಗ್ಲೂ ಒಂದ್ 15 ದಿನ ಒಂದ್ ತಿಂಗಳು ಎವಿ ಕಾಡ್ಬಿಡ್ತು. ಕಾಸಿಲ್ದೆ ಕಾಸಿಲ್ದೆ ಅಂದ್ರೆ ಕಮ್ಮಿ ಖರ್ಚಲ್ಲಿ ಏನಾರ ನನ್ನ ಬಜೆಟ್ ಅಲ್ಲಿ ಏನಾರ ಮಾಡ್ಬೇಕಲ್ಲ, ಒಂದ್ 15-20-25 ಸಾವಿರ ಆ ಬಜೆಟ್ ಅಲ್ಲಿ ಏನಾರ ಮಾಡ್ಬೇಕಲ್ಲ ಅಂತ. ಆಮೇಲೆ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅಂದ್ಬಿಟ್ಟು ಹುಡುಕ್ತಾ ಇರ್ಬೇಕಾದ್ರೆ ಲೈವ್ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅವನ ಹತ್ರ ಫೋನ್ ಇರಲಿಲ್ಲ, ನನ್ನ ಫ್ರೆಂಡ್ ಹತ್ರ ಇತ್ತು. ಆ ಲೈವ್ ಫೇಸ್ಬುಕ್ ಲೈವ್ ಒಂದು ವಿಡಿಯೋ ನೋಡ್ತಾ ಇದ್ದೆ, ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದೆ ನಾನು. ನೋಡ್ದೆ ಮಾಡಿದ್ರೆ ಈ ತರ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಲ್ಲ ಅಂದ್ರೆ, ಇದಕ್ಕೆ ಲೈವ್ ತರನೇ ಮಾಡ್ಬೇಕು, ನ್ಯಾಚುರಲ್ ಆಗಿ ಮಾಡ್ಬೇಕಲ್ಲ ಅನ್ಕೊಂಡು ಅಲ್ಲೊಂದು ಮನ್ಸು ಬಂತು. ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನಾದೆ. ನನ್ನ ಫ್ರೆಂಡ್ ಒಬ್ಬ ಇದ್ಕೋಗಿದ್ದ ಎಲ್ಲಿಗೆ, ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಅರುಣ ಅಂತ ಅವನು ಬೆಳಿಗ್ಗೆ ಅಷ್ಟೊತ್ತಿಗೆ ಫೋನ್ ಮಾಡ್ದ. ನಟ ಒಂದ್ ತಪ್ಪು ಕೇಸ್ ಆಗೋಯ್ತು ನಟ ಅಂತ. ಯಾಕೆ ಏನು ಅಂದ್ರೆ, ನನ್ನ ಚಪ್ಪಲಿ ಕಳೆದೋಗ್ಬಿಟ್ಟದ ನಟ, ನಾನು ಫೇಸ್ಬುಕ್ ಲೈವ್ ಐತಿ ಸುಮ್ನೆ ತಮಾಷೆಗೆ ನಾವು ಮಾತಾಡ್ಕೊಂಡಿದ್ದು. ಹೊಟ್ಟೆ ಇಟ್ಕೊಂಡು ಫೋರ್ ಫಾದರ್ ಗುಟ್ಟಿರು ಫೋರ್ಜರಿ ನಾಯಿ ತರ ಇದ್ಯಾ ನೀನ್, ನಮ್ ಫಾದರ್ ಗುಟ್ಟಿದ್ಯಾ? ಚಪ್ಪಲಿ ಕಳ್ಕೊಂಡ್ಬಿಟ್ಟು ಸುಮ್ನೆ ಫೋನ್ ಮಾಡ್ದ. ನಟ ನನ್ ಚಪ್ಪಲಿ ಕಳ್ಸೋಗ್ಬಿಟ್ಟದೆ, ನಾನ್ ಈ ಹೊಸ ಚಪ್ಪಲಿ ಅದು ಮೊನ್ನೆ ತಕೊಂಡಿರೋದು, ನಾನು ಫೇಸ್ಬುಕ್ ಲೈವ್ ಐತೀನಿ ಈಗ ಏನಾರ ಆಗ್ಲಿ ಅಂತ. ಹಿಂಗೆ ನಾರ್ಮಲ್ ಹಿಂಗೆ ಮಾತಾಡ್ತಾ ಇದ್ದೆ ಫೋನಲ್ಲಿ, ಮಾತಾಡ್ತಾ ಅನ್ನಿಸ್ಬಿಡ್ತು. ಚೆನ್ನಾಗೈತಲ್ಲ ಗುರು, ಇದು ಕಾಮಿಡಿಯಾಗೂ ಇರ್ತದೆ, ಇದು ಕಂಟೆಂಟು ಮಾಡ್ದಾಗಿರ್ತದೆ ಅಂದ್ಬಿಟ್ಟು ಅದನ್ನ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹೆಂಗ್ ಲೈವ್ ಕಾನ್ಸೆಪ್ಟ್ ಹೆಂಗ್ ಮಾಡೋದು, ಇದ ಲೈವ್ಲೇ ಶೂಟ್ ಮಾಡ್ಬಿಡುವ ಅಂತ ಸುಮ್ಮನೆ ಒಂದ್ಸಲಿ ಮಾನಿಟರ್ ತರ ಲೈವ್ ಅಲ್ಲಿ ಟ್ರೈ ಮಾಡಕೋದು. ಮೊಬೈಲ್ ಇಟ್ಕೊಂಡು ಬಫ್ರಿಂಗ್ ಆಗೋದು, ಈಗ ನೆಟ್ಟಿಲ್ಲ ಹಿಂಗಾಗ್ಬಿಡ್ತು, ಸ್ಟ್ರಕ್ ಆಗೋದು ಹಿಂಗಾಗ್ಬಿಡ್ತು. ಓಹೋ, ಇದು ವರ್ಕೌಟ್ ಆಗೋದಿಲ್ಲ. ಆಮೇಲೆ ಕ್ವಾಲಿಟಿ, ಈಗ ನೆಟ್ ಕಮ್ಮಿ ಆಗ್ಬಿಟ್ರೆ, ನೆಟ್ ಒಂಚೂರು ಕಮ್ಮಿ ಆಗ್ಬಿಟ್ರೆ ಕ್ವಾಲಿಟಿನೂ ಕಮ್ಮಿ ಆಗ್ಬಿಡ್ತದೆ, ವಿಡಿಯೋ ಕ್ವಾಲಿಟಿ. ಲೈವ್ ಅಲ್ಲಿ ಅಂತೂ ಮಾಡೋಕೆ ಆಗೋದಿಲ್ಲ. ಸರಿ ಏನ್ ಮಾಡುವ ಈಗ ಅಂದ್ಬಿಟ್ಟು ನಮ್ಮ ಎಡಿಟರ್ ಒಬ್ಬ ಇದ್ದ, ಅಸಿಸ್ಟೆಂಟ್ ಎಡಿಟರ್, ಅವನ್ನ ಕೇಳಿದೆ ಗುರು ಹಿಂಗೊಂದ ಅದೇ ಇದು ಹೆಂಗಾರ ಮಾಡ್ಬೇಕಲ್ಲ ಗುರು, ಹೆಂಗ್ ಮಾಡ್ಬೋದು ಗುರು ಇದು ಅಂತ. ಅವನೊಂದು ಐಡಿಯಾ ಕೊಟ್ಟ, ಮಗ ಏನು ಮಾಡ್ಬಿಡ ನೀನು ಶೂಟ್ ಮಾಡ್ಕೋಬ. ಹೆಂಗ್ ಶೂಟ್ ಮಾಡ್ತೀಯ, ಮೊಬೈಲೇ ಶೂಟ್ ಮಾಡ್ಕೊಬಂದ. ಇಲ್ಲ ಇಲ್ಲ ಗುರು, ಕ್ವಾಲಿಟಿನೇ ಬೇಕು, ಐಫೋನ ಶೂಟ್ ಮಾಡ್ಕೋಬ ಕ್ವಾಲಿಟಿ ಇರ್ತದೆ ಅಂದ. ಇಲ್ಲ ಇಲ್ಲ, ಅದಕ್ಕಿಂತ ಕ್ವಾಲಿಟಿನೂ ಇರಬೇಕು, ಅದು ಲೈವ್ ಅಂತ ಅನ್ನಿಸ್ಬೇಕು ಅಂದೆ. ಸರಿ ಆಯ್ತು ಅಂದ್ಬಿಟ್ಟು ನಾನೇ ಒಂದು ಪ್ಲಾನ್ ಮಾಡಿದೆ. ಈಗ ನಾನು 5D ಕ್ಯಾಮ್ರದ ಶೂಟ್ ಮಾಡ್ಕೋಬತ್ತೀನಿ ನಿನಗೆ ಒಂದೇ ಶಾಟಲ್ಲಿ. ಮೊಬೈಲಲ್ಲಿ ಹೆಂಗೆ ಶೂಟ್ ಮಾಡ್ತಾರೆ, ಫ್ರೇಮು ಗೇಮ್ ಏನು ಫಿಕ್ಸ್ ಮಾಡಲ್ಲ, ಆ ಮೊಬೈಲಲ್ಲಿ ಹೆಂಗೆ ಶೂಟ್ ಮಾಡ್ತಾರೆ ಊರಲ್ಲಿ ಹಂಗೆ ಶೂಟ್ ಮಾಡ್ಕೋಬತ್ತೀನಿ ನಾನು. ಅದೇ ನೀನು ಎಡಿಟಿಂಗಲ್ಲಿ ಲೈವ್ ಥರ ಇದು ಮಾಡೋಕ್ಕಾಗದ ಅಂದ. ಆಫ್ಟರ್ ಎಫೆಕ್ಟ್ಸ್ ಹಾಕಿ ಮಾಡ್ಬೋದು, ಈ ಕಮೆಂಟ್ ಹೋಗೋದೆಲ್ಲ ನಾವೇ ಟೈಪ್ ಮಾಡಿ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು, ಇಲ್ಲಿ ಲೈಕ್ಸು ಇದೆಲ್ಲ ಹೋಯ್ತಾ ಇರ್ತದಲ್ಲ ಅದೆಲ್ಲ ನಾವೇ ಮಾಡ್ಬೋದು, ಗ್ರೀನ್ ಮ್ಯಾಟ್ರ್ ಇದೆ ಹಾಕ್ಬಿಟ್ಟು ಅಂತ ಹೇಳ್ದ. ಆಗ ಒಂದು ಧೈರ್ಯ ಬಂತು. ಆಗ ಆಫೀಸ್ ಆ ಟೈಮಲ್ಲಿ ಏನು ಮಾಡಿದೆ, ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಶೂಟಿಂಗ್ ಇಲ್ಲ, ಶೂಟಿಂಗ್ ಬಿಟ್ರಿ. ಶೂಟಿಂಗ್ ಅಲ್ಲೇ ಆಫೀಸು, ಶೂಟಿಂಗ್ ಸಿನಿಮಾ ಆಫೀಸ್ ಇರ್ತದಲ್ಲ, ಸಿನಿಮಾ ಆಫೀಸ್ ಅಲ್ಲಿ ಆಫೀಸ್ ಬಾಯ್. ಆಫೀಸ್ ಬಾಯ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ಆಫೀಸ್ ಬಾಯ್ ಇದ್ದ, ನಮ್ಮ ಪಕ್ಕದಲ್ಲಿ ಇನ್ನೊಂದು ಆಫೀಸ್ ಇತ್ತು. ಅವನು ಆಕ್ಟರ್ ಆಗ್ಬೇಕು ಅಂತ ಈ ಶಿವಮೊಗ್ಗ ಕಡೆಯಿಂದ ಬಂದಿದ್ದ. ಮಗ ಇದ ನೀನು ಮಾಡು, ಹಿಂಗೆ ಕಾನ್ಸೆಪ್ಟ್ ಅದೆ ಅಂತ ಹೇಳಿದೆ. ಸರಿನಾ, ಹ್ಞೂ ಮಗ ಆಯಿತು ಮಾಡ್ತೀನಿ ಅಂತ ಅವನು ಹೇಳ್ದ. ಸರಿ ಆಯ್ತು ಅಂದ್ಬಿಟ್ಟು ರಿಹರ್ಸಲ್ ಗಿಹರ್ಸಲ್ ಎಲ್ಲ ಮಾಡಿಸ್ದೆ. ಮಾಡ್ಸಾದ್ಮೇಲೆ ಆಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ, ಅವ್ನು ಮಾಡಲ್ಲ ಅಂತ ಆ್ಯಕ್ಟಿಂಗ್. ಆ್ಯಕ್ಟಿಂಗ ಇನ್ನೊಂದು ಮಗ ಹಿಂಗೆ ಕೈ ಕೊಟ್ಬಿಟ್ನಲ್ಲ. ಅದು ಶೂಟಿಂಗ್ ಹೋಗಿ, ಶೂಟಿಂಗ್ ಆ ಟೈಮಲ್ಲೇ ಶೂಟಿಂಗ್ ಹೋಗಿರು, ಅಲ್ಲಿ ಅಲ್ಲಿ ಶೂಟಿಂಗ್ ರೆಡಿ ಮಾಡ್ಕೊತಿದ್ರು ಆ ಟೈಮಲ್ಲೇ. ಸ್ಪಾಟ್ ಅಲ್ಲಿ ಸ್ಪಾಟಲ್ಲೇ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಅವಾಗಲೇ, ಇಲ್ಲಿಂದನೇ ಏನೋ ಮನಸ್ತಾಪ ಆಯ್ತು ಹಂಗೆ ಅಂದ್ಬಿಟ್ಟ. ಸರಿ ಆಯ್ತು ಹಿಂಗಾಗ್ಬಿಡ್ತಲ್ಲ ಗುರು. ಸರಿ ಆಯ್ತು ಅಂದ್ರೆ ಇನ್ನೊಂದ್ಸತಿ ಕ್ಯಾಮ್ರೆ ಏನೋ ಬಂದಿಲ್ಲ, ಒಂದೆರಡು ಸಲ ಹಂಗಾಗ್ಬಿಡ್ತು. ಹಂಗಾದ್ಮೇಲೆ ಇನ್ನೊಂದಿಬ್ರು ಅಪ್ರೋಚ್ ಮಾಡಿ ಇನ್ನೊಂದಿಬ್ರಿಗೆ ಹೇಳಿದ್ವಿ, ಹೇಳಿದ್ಮೇಲೆ ಅವರು ನನ್ನಿಂದ ಕನೆಕ್ಟ್ ಮಾಡೋಕೆ ಐತಿಲ್ಲ ಅವ್ರಿಗೆ. ಈಗ ನಾನು ನ್ಯಾಚುರಲ್, ಈಗ ನಾವು ಈಗ ಮಂಡ್ಯ ಭಾಷೆ ಅಂದರೆ ಈಜಾಗಿ ಗೊತ್ತಾಗ್ಬಿಡ್ತದೆ ನಿಮ್ಗೆ, ಮಂಡ್ಯದಲ್ಲಿ ಮಾತಾಡ್ತಾವನಿ ಅಂತ ಗೊತ್ತಾಗ್ಬಿಡ್ತದೆ. ನಾನು ಮಂಗಳೂರು ಭಾಷೆ ಮಾತಾಡಿದ್ರೆ ಆ ಭಾಷೆ ಮಾತಾಡ್ಬೋದು, ಇಷ್ಟೊಂದು ಬರೋದಿಲ್ಲ, ಅದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗ, ಆರ್ಟಿಫಿಷಿಯಲ್ ಅಂತ ಇಮಿಡಿಯೇಟಾಗಿ ಗೊತ್ತಾಗ್ಬಿಡ್ತದೆ, ಹಿಂಗಾಗ್ಬಿಡ್ತದೆ. ಸರಿ ಆಯಿತು, ಏನು ಮಾಡೋದು ಅಂತ ಗೊತ್ತಾದ್ರೆ, ಸರಿ ನಾನೇ ಒಂದ್ಸಲ ಟ್ರೈ ಮಾಡಿಬಿಡ್ಬೋಗ್ರು. ಒಂದು ಫೋನ್ ಹಿಡ್ಕೊಂಡು ಆಗ ಆಫೀಸಲ್ಲಿ, ನಮ್ಮ ಆಫೀಸಲ್ಲಿ ಐಪ್ಯಾಡ್ ಇತ್ತು, ಐಪ್ಯಾಡು ದೊಡ್ಡದು, ಅದೇ ಇಟ್ಕೊಂಡು ಒಂದ್ಸಲ ಟ್ರೈ ಮಾಡುವ ಅಂದ್ಬಿಟ್ಟು ಸುಮ್ಮನೆ ಯಾರು ಇರಲಿಲ್ಲ ರೂಮ್ ಭಾಗಕ್ಕೆ, ಮುಜುಗರ ಆ್ಯಕ್ಟಿಂಗ್ ಮಾಡ್ಬೇಕನ್ನ ಯಾವಾಗಲೂ ಆ್ಯಕ್ಟಿಂಗ್ ಮಾಡಿದವನಿಲ್ಲ, ಕ್ಯಾಮ್ರಾ ಇದು ಮಾಡಿದವನಿಲ್ವಲ್ಲ, ಒಂದ್ಸಲ ಮಾಡುವ ಅಂದ್ಬಿಟ್ಟು ಸುಮ್ಮನೆ ಒಂದ್ಸಲ ರೆಕಾರ್ಡ್ ಇಟ್ಬಿಟ್ಟು ಸುಮ್ಮನೆ ಮಾಡ್ದೆ, ಹಿಂಗೆ ಬರ್ಬೇಕು ಹಂಗೆ ಬರಬೇಕು ಅಂತ. ಏನೋ ಒಂದೊಂದು ಸುಮ್ಮ ಪರವಾಗಿಲ್ಲ, ನಾನೇ ಮಾಡ್ಬೋದಲ್ಲ ಅಂತ ತಿರ್ಗಿ ಹಂಗೆ ಮಾಡಿ ಮಾಡಿ ರಿಹರ್ಸಲ್ ಮಾಡ್ಕೊ ರೆಡಿ ಆದೆ. ಒಂದ್ಸಲ ಶೂಟಿಂಗ್ ಹೋದೆ, ಅದು ಒಂದು ಶಾಟು ಅಂದರೆ ಈಗ ಒಬ್ಬನೇ ಆದರೆ ರೂಮಲ್ಲಿ ನಿಂತ್ಕೊಂಡು ಮಾಡಿಬಿಡ್ಬೋದು. ಒಂದು ನನಗೆ ಗೊತ್ತಿರೋರೆ ಈಗ ಒಂದು 4 ಜನ ಅವರೇ, ನನಗೆ ಗೊತ್ತಿರೋರೆ ಒಂದು ಬರೀ 4 ಜನ ಅವರೇ, ಅವ್ರು ನೋಡ್ತಾವ್ರಂತ ಏನೋ ಒಂದು ಅನ್ನಿಸ್ತಾ ಇರ್ತದೆ, ನೋಡ್ತಾವ್ರ ಅಂತ ಒಂದು ಮುಜುಗರ ಆಯ್ತೈತೆ. ಸ್ಟಾರ್ಟಿಂಗು ಡೈರಿಯಾಗೆಲ್ಲ ಪೊಂಬಲೊಳಗೆ ಸ್ಟಾರ್ಟ್ ಆಯಿತು, ಇದಾಗೋಗಿ ಸ್ಟಾರ್ಟ್ ಆಯಿತು.
ಸರಿ ಆಯ್ತು ಅನ್ಬಿಟ್ಟು ಇನ್ನೊಂದ್ಸಲಿ ರೆಡಿ ಮಾಡಿ ಇನ್ನೊಂದ್ಸಲಿ ರಿಹರ್ಸಲ್ ಮಾಡ್ಕೊ ಇನ್ನೊಂದ್ಸಲಿ ಹೋದ ಶೂಟ್ ಮಾಡ್ಕೊ ಬಂದು ಮಾಡ್ಕೊ ಬಂದು ಎಡಿಟಿಂಗ್ ಎಲ್ಲ ಮಾಡಿಸ್ದೆ ಒಂದ್ ಅಷ್ಟು ಚೆನ್ನಾಗಿ ನೋಡಿದ್ರಲ್ಲೇ ಚೆನ್ನಾಗದ ಮಗ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಅಂದ್ರು ಯಾಕೆಂದ್ರೆ ಅಲ್ಲಿ ದುಡ್ಡು ಮಿಕ್ತು ನನಗೆ ಎಡಿಟಿಂಗ್ ಕಾಸಿಲ್ಲ ಲೈಟಿಂಗ್ ಕಾಸಿಲ್ಲ ಎಡಿಟಿಂಗ್ ನಮ್ಮ ಹುಡುಗನೇ ಅಂದರೆ ಅಷ್ಟೊಂದು ಇದಿಲ್ಲ ಲೈಟಿಂಗ್ ಮೇಯ್ನು ಕ್ಯಾಮ್ರಾ ವರ್ಕ್ ಅಷ್ಟೊಂದಿಲ್ಲ ಮ್ಯೂಸಿಕ್ ಅಷ್ಟೊಂದಿಲ್ಲ ಡಿ ಎ ಇಲ್ಲ ಏನಂದ್ರೆ ಏನಿಲ್ಲ ನನ್ನ ಬಜೆಟಲ್ಲಿ ಮುಗಿದೋಯ್ತು ಮುಗಿದಾಗ ಒಂದು ಅಷ್ಟು ಜನ ನೋಡಿದವ್ರು ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ಸಿನಿಮಾ ಅಸ್ಟೆಂಟ್ ಡೈರೆಕ್ಟ್ ಜಂಪ್ ಆಗ್ಬಿಟ್ಟೆ ಇದನ್ನು ಮಾಡ್ತಿದ್ದೆ ಸೆಟ್ ಕೆಲಸ ಮಾಡ್ತಿದ್ದೆ ಅಸ್ಟೆಂಟ್ ಡೈರೆಕ್ಟ್ರು ಕೆಲಸನೂ ಮಾಡುವೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ